ಕೇಶವ ಕುಮಾರ್ ಹೇಳ್ತಾರೆ ನಂಗೆ ಒಂದು ಅವಕಾಶ ಕೊಡ್ರಿ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ. ಜನ ತೀರ್ಮಾನ ಮಾಡ್ಬೇಕಲ್ವಾ ಸರ್ ಅದು? ಇವಾಗ ಪಕ್ಷಿಗಳು ಮೂರು ಅವೆ, ಮೂರಲ್ಲಿ ಯಾರು ಇದ್ದವರು ಈ ಮೂವರೊಳಗೆ ಅಂತ ಜನ ಆಯ್ಕೆ ಮಾಡೋದು. ಡಿ ಕೆ ಶಿವಕುಮಾರ್ ಆ ಥರ ಇಲ್ಲ, ಸಿದ್ದರಾಮಯ್ಯ ಆ ಥರ ಇಲ್ಲ, ಬಸವರಾಜ ಬೊಮ್ಮಾಯಿ ಆ ಥರ ಅಷ್ಟು ಅವ್ರ ಮೆಜಾರಿಟಿ ಬಂದು ನಾನು ಸಿ ಎಂ ಆತೀನಿ ಅನ್ನೋದು ಅದು ಕನಸಿನ ಮಾತು. ಬೇರೆ ಗೌರ್ಮೆಂಟ್ ಬಂದಾಗ ಅನುದಾನ ಕಮ್ಮಿ ಮಾಡ್ತಾರೆ, ಇಲ್ಲಿ ಕೆಲಸಗಳಾಗಲ್ಲ. ಅವ್ರೇನು ಹೇಳ್ತಾರೆ ಅವ ಕೇಂದ್ರದ ಮೇಲೆ ತೋರಿಸ್ತಾರೆ, ಅವ್ರು ದುಡ್ಡು ಕೊಡಲಿಲ್ಲ ನಾವು ಮಾಡಲಿಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಇಲ್ಲ ಅವರೇ ಪ್ರಾದೇಶಿಕ ಪಕ್ಷಕ್ಕೆ ಕೊಡಬೇಕು ಅನ್ನೋ ಒಲವಿದ್ರೆ ಕೊಡಲಿ ಸರ್. ಇದು ಪಂಜಾಬ್ ಅಲ್ಲ ಸರ್, ಕರ್ನಾಟಕ. ಇದು ಅಮ್ಮ ಆದ್ಮಿ ಅವ್ರಿಂದ 25 ವರ್ಷ ಬರಬೇಕು ಅವ್ರು ಫಾರ್ವರ್ಡ್ ಆಗಿ ಬರೋಕ್ಕೆ. ಇವಾಗ ಸದ್ಯಕ್ಕೆ ಒಂದು ಕರ್ನಾಟಕದಲ್ಲಿ ಒಂದೇ ಒಂದು ಸೀಟ್ ತಗೊಂಡೆ, ಒಂದು ಸೀಟು ಕಷ್ಟ ಇದೆ. ಬಸವನಗುಡಿ ಸರ್, ಇದು ಬಸವನಗುಡಿ ಆಗಲಿ, ಪದ್ಮನಾಭನಗರ ಆಗಲಿ, ಮಲ್ಲೇಶ್ವರಂ ಆಗಲಿ, ಇವೆಲ್ಲ ಕಟ್ಟಿಟ್ಟ ಬುತ್ತಿ. ಯಾವುದಕ್ಕೆ ನಿಮಗೆ ಗೊತ್ತಲ್ವ? ಇವರಲ್ಲಿ ಬಂದು ಇವರು ಅಮ್ಮ ಆದ್ಮಿ ಇವತ್ತು ಬಂದ್ಬಿಟ್ಟು ನಾನು ಡೆಲ್ಲಿಲಿ ಮಾಡ್ದಂಗೆ ಮಾಡ್ತೀನಿ ಅವೆಲ್ಲ ಇಲ್ಲಿ ನಡೆಯಲ್ಲ ಸರ್. ಇವಾಗ ಇವರೇ ಇಷ್ಟೊಂದು ಆಶ್ವಾಸನೆ ಕೊಟ್ಟವ್ರೆ, ಇವ್ರಿಗೇನೆ ಜನ ಓಟ್ ಹಾಕಕ್ಕೆ ಇದಿದೆ. ಒಂದ್ ವೇಳೆ ಅಧಿಕಾರಕ್ಕೆ ಬಂದ್ರೆ ಇವೆಲ್ಲ ನೆರವೇರುತ್ತೆ ಅನ್ಸುತ್ತೆ ಸರ್? ನಮಗೆ ಡೌಟ್ ಇದೆ ಸರ್. 2000 ರೂಪಾಯಿಗೂ 500 ರೂಪಾಯಿ ಎಲ್ಲಿಗೆ ತಾಳೆ ಮಾಡಿ? 2000 ರೂಪಾಯಿ ಆದ್ರೆ ಎಷ್ಟು 1000 ಕೋಟಿ ಆಯ್ತು? 500 ರೂಪಾಯಿ ಆದ್ರೆ ಎಷ್ಟು 1000 ಕೋಟಿ? ಇನ್ನೊಂದ್ ಸ್ವಲ್ಪ ಬೆಳೆ ಇದನ್ನ ಎಲ್ಲ ಕೊಟ್ಬಿಟ್ಟು ಜನ ಕೆಲ್ಸನೇ ಮಾಡೋದ್ ಬೇಡ, ಅವ್ರು ಮನೇಲಿ ಮಲಿಕೊಂಬೋದು. ಈ ರೀತಿ ಕೊಡ್ತಾ ಇರೋದು ಸರಿ ಇಲ್ಲ. ಸರಿ ಇಲ್ಲ ಸರ್, ಇದು ಕೊಡಬಾರ್ದು. ಕೆಲಸ ಮಾಡೋರನ್ನು ಮಲಿಕೊಂಬಿಡ್ತಾರೆ ಸುಮ್ನೆ. ಇವಾಗ ಕೆಲಸ ಮಾಡೋರೇ ಸಿಗಲ್ಲ ಜನಗಳು. ಯಾರು ಇವತ್ತು ಯಾರು ಮೂರ್ಖರಲ್ಲ ಸರ್. ಇವತ್ತು ಪ್ರತಿಯೊಬ್ಬರು ಅವತ್ತೇನು ಅಲ್ಲಿ ವ್ಯಕ್ತಿ ಬಂದು ಅವರು ಕೆಲಸ ಮಾಡಿರೋದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ಕೆಲಸ ಮಾಡ್ದಲೇನೆ ಸುಮ್ಮನೆ ಹೋಗಿ ಓಟ್ ಹಾಕಕ್ಕೆ ಸಾಧ್ಯ ಇಲ್ಲ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಇವಾಗ ಹೆಂಗಿದೆ ನಮ್ಮ ಬಿಜೆಪಿ ಸರ್ಕಾರ? ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದೆ. ಬಿಜೆಪಿ ಸರ್ಕಾರ ಚೆನ್ನಾಗಿ ಮಾಡಿದ್ದಾರೆ ಸರ್, ಚೆನ್ನಾಗಿ ಇದ್ ಮಾಡಿದ್ದಾರೆ. ನೆಕ್ಸ್ಟ್ ಅವರೇ ಬರಬೇಕು ಅನ್ನೋದೇ ನಮ್ಮ ಭಾವನೆ. ಯಾಕೆ ಬಿಜೆಪಿ ಅವ್ರು ಬರಬೇಕು? ಬರಬೇಕು ಅಂದ್ರೆ ಒಳ್ಳೆ, ಈಗ ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ ಅವರು ಬಂದ ಮೇಲೇನೆ, ಬಿಜೆಪಿ ಸರ್ ಗೌರ್ಮೆಂಟ್ ಬಂದ ಮೇಲೇನೆ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದ್ದು ದೇಶ. ಇಂಡಿಯಾ ಆಗಲಿ, ಕರ್ನಾಟಕ ಆಗಲಿ, ಮಂಡ್ಯ ಆಗಲಿ, ಎಲ್ಲ ಡೆವಲಪ್ಮೆಂಟ್ ಆಗಿದ್ದು ಬಿಜೆಪಿ ಸರ್ಕಾರದಿಂದ. ಹಾಗಾದ್ರೆ ಬಿಜೆಪಿ ಬಂದ್ಮೇಲೆ ಡೆವಲಪ್ಮೆಂಟ್ ಆಯ್ತು, ಬೇರೆ ಯಾರು ಕೆಲಸ ಮಾಡ್ಲಿಲ್ವೆ? ಬೇರೆ ಯಾರು ಮಾಡಿದ್ರು ನೀವು ನೋಡಿದಿರಲ್ಲ ಸರ್, ನೀವು ಮೀಡ್ರೆ ಇವ್ರಿಗೆ ಗೊತ್ತಲ್ವ ನಿಮಗೆ ಅವ್ರು ಏನು ಮಾಡಿದ್ದಾರೆ, ಇವ್ರು ಏನು ಮಾಡಿದ್ದಾರೆ ಅಂತ. ಮುಂದೆ ಮೋದಿ ಅವರೇ ಇದ್ರೆ ಉತ್ತಮವಾದ ಇದಾಗುತ್ತೆ, ದೇಶ ಒಂದು ಅಭಿವೃದ್ಧಿ ಒಂದು. ಈಗ ಸಿದ್ದರಾಮಯ್ಯ ಹೇಳ್ತಾರೆ 5 ವರ್ಷ ನಾನು ಆಡಳಿತ ಮಾಡಿದೆ, ನಾನು ಉತ್ತಮ ಆಡಳಿತ ಕೊಟ್ಟೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಂಗೆ ಒಂದು ಅವಕಾಶ ಕೊಡ್ರಿ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ. ಜನ ತೀರ್ಮಾನ ಮಾಡ್ಬೇಕಲ್ವಾ ಸರ್ ಅದು? ಇವಾಗ ಪಕ್ಷಿಗಳು ಮೂರು ಅವೆ, ಮೂರಲ್ಲಿ ಯಾರು ಇದ್ದವರು ಈ ಮೂವರೊಳಗೆ ಅಂತ ಜನ ಆಯ್ಕೆ ಮಾಡೋದು. ಅವರ ಅಭಿಮತ ಏನದೆ ನೋಡೋಣ. ಇಲ್ಲ ಡಿ ಕೆ ಇವರ ಆ ಥರ, ಡಿ ಕೆ ಶಿವಕುಮಾರ್ ಆ ಥರ, ಇಲ್ಲ ಸಿದ್ದರಾಮಯ್ಯ ಆ ಥರ, ಇಲ್ಲ ಬಸವರಾಜ ಬೊಮ್ಮಾಯಿ ಆ ಥರ ನೋಡೋಣ, ಕಾದ್ ನೋಡೋಣ. ಈಗ ಈ ನಾಯಕರ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ನಿಮ್ಗೊಂದು ಒಪಿನಿಯನ್ ಐತೆ. ಈಗ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನಾವು ಅವರು ಆ ಇದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಏನು ಸಿದ್ದರಾಮಯ್ಯ ಅವ್ರದ್ದು ಅಲ್ಲಿ ನಾವು ಹೇಳಕ್ಕೆ ಬರಲ್ಲ, ಅದು ಅವರ ಇದು ಅಷ್ಟೇ, ಅವರು ಪಕ್ಷದ್ದಿದು ಅವರಿದು, ನಾವು ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಏನು ಇನ್ನೇನು ಎಲೆಕ್ಷನ್ 2 ತಿಂಗಳಲ್ಲೈತೆ, ಕುಮಾರಸ್ವಾಮಿ ಅವ್ರು ಹೇಳ್ತಾವ್ರೆ ನಮ್ಮನ್ನು ಮುಖ್ಯಮಂತ್ರಿ ಮಾಡಬಹುದು ಅಂತ. ನೀವೇನು ಅಲ್ಲಿ ತೀರ್ಮಾನ ಮಾಡೋರು ಜನಗಳಲ್ವಾ ಸರ್? 6 ಕೋಟಿ ಜನ ಇರಬೇಕಾದ್ರೆ ನನ್ನ ಒಪಿನಿಯನ್ನು ಏನು? ಈಗ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಅನ್ನೋದು ಇರ್ತದಲ್ಲ. ಅಭಿಪ್ರಾಯ ಅಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಅಷ್ಟು ಅವ್ರ ಮೆಜಾರಿಟಿ ಬಂದು ನಾನು ಸಿ ಎಂ ಆತೀನಿ ಅನ್ನೋದು ಅದು ಕನಸಿನ ಮಾತು, ಆಗೋದಿಲ್ಲ. ಹಾಗಾದ್ರೆ ಬಿಜೆಪಿ ಬಂದರೆ ಒಳ್ಳೇದಾಗುತ್ತೆ? ಆಗುತ್ತೆ ಸರ್. ಈಗ ಸೆಂಟ್ರಲಲ್ಲೂ ಬಿಜೆಪಿ ಅವರೇ, ಸ್ಟೇಟಲ್ಲೂ ಬಿಜೆಪಿ ಅವರೇ, ಕೆಲಸ ಆಗ್ತಿದೆಯಾ? ಸ್ಟೇಟಲ್ಲೂ ಬಿಜೆಪಿ ಇವಾಗ ತಗೊಂಬಂದ್ರೆ ಜನ ಉತ್ತಮವಾದ ಕೆಲಸ ಆಗ್ತದೆ, ಇನ್ನು ಕರ್ನಾಟಕ ಇನ್ನು ಡೆವಲಪ್ಮೆಂಟ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ಪಕ್ಕ. ಅಲ್ಲಿ ಕೇಂದ್ರದಲ್ಲಿರೋ ಅನುದಾನ ಚೆನ್ನಾಗಿ ಸಿಗುತ್ತೆ, ಕೆಲಸಗಳು ಮಾಡ್ಬೋದು. ಬೇರೆ ಗೌರ್ಮೆಂಟ್ ಬಂದಾಗ ಅನುದಾನ ಕಮ್ಮಿ ಮಾಡ್ತಾರೆ, ಇಲ್ಲಿ ಕೆಲಸಗಳಾಗಲ್ಲ. ಅವ್ರೇನು ಹೇಳ್ತಾರೆ ಅವಾಗ ಕೇಂದ್ರದ ಮೇಲೆ ತೋರಿಸ್ತಾರೆ, ಅವ್ರು ದುಡ್ಡು ಕೊಡಲಿಲ್ಲ ನಾವು ಮಾಡಲಿಲ್ಲ. ಅಲ್ಲ ಇವಾಗ ಪ್ರಾದೇಶಿಕ ಪಕ್ಷನೋ ಇಲ್ಲ ಕಾಂಗ್ರೆಸ್ಸೋ ಹಳೆ ಪಕ್ಷ ನಾವೆಲ್ಲ ಬಂದರೆ ಏನೋ ಇಂಪ್ರೂವ್ಮೆಂಟ್ ಮಾಡ್ತೀವಿ, ಅವರು ನಮ್ಮ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನೀವು ನೋಡೋಣ ಸರ್. ಕಾದು ನೋಡೋಣ, ಜನ ತೀರ್ಮಾನ ಮಾಡ್ತಾರೆ. ಇಲ್ಲ ಅವರೇ ಪ್ರಾದೇಶಿಕ ಪಕ್ಷಕ್ಕೆ ಕೊಡಬೇಕು ಅನ್ನೋ ಒಲವಿದ್ರೆ ಕೊಡಲಿ, ಅವರು ಬಂದು ಅವರು ನಡೆಸಲಿ. ಇನ್ನು ಆಮ್ ಆದ್ಮಿ ಪಾರ್ಟಿ ಡೆಲ್ಲಿ ನೋಡಿ ಸೊ ಮೇನ್ ಎಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ, ಕರ್ನಾಟಕ ಜನ ಪಕ್ಷ ನೋಡಿ ಬೇಜಾರಾಗ್ಬಿಟ್ಟಿತ್ತು ಆಮ್ ಆದ್ಮಿ ಪಾರ್ಟಿ ಗೆಲ್ಲುತ್ತೆ ಅಂತ ಹೇಳ್ತಾರೆ. ನೀವೇನು ಹೇಳ್ತಾರೆ ಸರ್? ಇದು ಪಂಜಾಬ್ ಅಲ್ಲ ಸರ್,
ಕರ್ನಾಟಕ ಇದು ಅಮ್ಮ ಆದ್ಮಿ ಅವ್ರು ಇನ್ನ 25 ವರ್ಷ ಬರಬೇಕು ಅವ್ರು ಫಾರ್ವರ್ಡ್ ಆಗಿ ಬರಕ್ಕೆ ಇವತ್ತು ಸದ್ಯಕ್ಕೆ ಒಂದು ಕರ್ನಾಟಕದಲ್ಲಿ ಒಂದೇ ಒಂದು ಸೀಟ್ ತಗೊಂಡೆ ಅವರು ಒಂದು ಸೀಟು ಅಲ್ಲ ಕಷ್ಟ ಇದೆ ಕಷ್ಟ ಇದೆ ಕಷ್ಟ ಅಲ್ಲ ಬಸವನಗುಡಿಯಲ್ಲಿ ನಾವು ಅಭ್ಯರ್ಥಿನಾಗ್ತಾ ಇದೀವಿ ಬಸವನಗುಡಿಯಲ್ಲಿ ಗೆಲ್ತೀವಿ ಅಂತಾರಲ್ಲ ಬಸವನಗುಡಿ ಸರ್ ಇದು ಬಸವನಗುಡಿ ಆಗಲಿ ಪದ್ಮನಾಭನಗರ ಆಗಲಿ ಮಲ್ಲೇಶ್ವರಂ ಆಗಲಿ ಇವೆಲ್ಲ ಕಟ್ಟಿಟ್ಟ ಬುತ್ತಿ ಯಾರಿಗೆ ಯಾವುದಕ್ಕೆ ನಿಮಗೆ ಗೊತ್ತಲ್ವಾ ಬಿಜೆಪಿಗೆ ಬಿಜೆಪಿಗೆ ಇವರಲ್ಲಿ ಬಂದು ಇವರು ಅಮ್ಮ ಆದ್ಮಿ ಇವತ್ತು ಬಂದ್ಬಿಟ್ಟು ನಾನು ಡೆಲ್ಲಿಯಲ್ಲಿ ಮಾಡ್ದಂಗೆ ಮಾಡ್ತೀನಿ ಅವೆಲ್ಲ ಇಲ್ಲಿ ನಡೆಯಲ್ಲ ಸರ್ ಇವಾಗ ಇವರೇ ಇಷ್ಟೊಂದು ಆಶ್ವಾಸನೆ ಕೊಟ್ಟವರೆ ಇವರಿಗೇನೆ ಜನ ಓಟ್ ಹಾಕೋಕ್ಕೆ ಇದಿದೆ ಯಾರಿಗೆ ಕಾಂಗ್ರೆಸ್ನವರು 200 ಯೂನಿಟ್ ಇದ್ದಿತ್ತು 2000 ರೂಪಾಯಿ ಮನೆ ಹೊಡ್ತಿಗೆ 10 ಕೆಜಿ ಅಕ್ಕಿ ಇವೆಲ್ಲ ಆಶ್ವಾಸನೆ ಇವರೇ ಕೊಟ್ಟವರೆ ಇವ್ರನ್ನ ಬಿಟ್ಟು ಅಮ್ಮ ಆದ್ಮಿನ ಹೆಂಗೆ ತಗೊಂಬತ್ತಾರೆ ಈಗ ಕಾಂಗ್ರೆಸ್ ಈ ಆಶ್ವಾಸನೆ ಎಲ್ಲ ಕೊಟ್ಟವರಲ್ಲ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಇವೆಲ್ಲ ನೆರವೇರುತ್ತೆ ಅಂತ ಅನ್ಸುತ್ತೆ ಸರ್ ನಮಗೆ ಡೌಟ್ ಇದೆ ಸರ್ ಅದು ತುಂಬ ಅಲ್ಲ ನೀವು ನಿಮ್ಮ ನಿಮ್ಮ ಅನಿಸಿಕೆ ಪ್ರಕಾರ ಇದು 2000 ರೂಪಾಯಿ ಮನೆ ಹೊಡ್ತೀವಿ ಓಕೆ ಅಕ್ಕಿ ಏನೋ 3 ಕೆಜಿ ಜಾಸ್ತಿ ಮಾಡಿದ್ರು ಅದು ಓಕೆ ಇದು ಈ 2000 ರೂಪಾಯಿದು ನಮಗೆ ಡೌಟ್ ಇದೆ ಅಲ್ಲ ಈಗ ಬಿಜೆಪಿ ಅವರು ಅನೌನ್ಸ್ ಮಾಡೋರಲ್ಲ 500 ರೂಪಾಯಿ ಕೊಡ್ತೀವಿ ಸ್ವಾಮಿ ನಾವು ಪ್ರತಿ ಮನೆಗೆ ಅಂತ ಏನಕ್ಕೆ 500 ರೂಪಾಯಿ ಏ ಮನೆ ಹೊಡ್ತೀವಿ ನಾವು ಕೊಡ್ತೀವಿ ಅಂತ ಹೇಳೋರಲ್ಲ ಅವರು ಏನು ಬಜೆಟ್ ಅಲ್ಲ ಇದು ಬಜೆಟ್ ಅಲ್ಲಿ ಮಾಡಿರಬಹುದು ಅಲ್ಲ 500 ರೂಪಾಯಿ ಒಂದು ಪಕ್ಷ ಕೊಡಬಹುದು 2000 ರೂಪಾಯಿಗೂ 500 ರೂಪಾಯಿ ಎಲ್ಲಿಗೆ ತಾಳೆ ಮಾಡಿ ನೀವು 2000 ರೂಪಾಯಿ ಅದು ಎಷ್ಟು 1000 ಕೋಟಿ ಆಯ್ತು 500 ರೂಪಾಯಿ ಆದ್ರೆ ಎಷ್ಟು 1000 ಕೋಟಿ ಆಯ್ತು ಈ ರೀತಿ ಕೊಡೋದ್ರಿಂದ ಏನಾದ್ರು ಒಳ್ಳೇದಾಗತ್ತಾ ಜನರಿಗೆ ಅನುಕೂಲ ಆಗುತ್ತಾ ಇದನ್ನ ಇನ್ನ ಒಂದ್ ಸ್ವಲ್ಪ ದಿನ ಹೋದ್ರೆ ಏನ್ ಮಾಡ್ತಾರೆ ಅಂದ್ರೆ ಇವರು ಜನನ ಇನ್ನೊಂದ್ ಸ್ವಲ್ಪ ಇನ್ನ ಇವರು ಇವಾಗ ಅಕ್ಕಿ 2000 ರೂಪಾಯಿ ಇದನ್ನ ಕೊಡ್ತಾವ್ರಲ್ವಾ ಇನ್ನೊಂದ್ ಸ್ವಲ್ಪ ಬೆಳೆ ಇದನ್ನ ಎಲ್ಲ ಕೊಟ್ಬಿಟ್ಟು ಜನ ಕೆಲಸನೇ ಮಾಡೋದ್ ಬೇಡ ಅವರು ಮನೇಲಿ ಮಲಿಕೋಬಹುದು ಹಾಗಾದ್ರೆ ಈ ರೀತಿ ಕೊಡ್ತಾ ಇರೋದು ಸರಿ ಇಲ್ಲ ಸರ್ ಇದು ಕೊಡಬಾರ್ದು ಕೆಲಸ ಮಾಡೋರನ್ನು ಮಲಿಕೋಬಿಡ್ತಾರೆ ಸುಮ್ಮನೆ ಇವಾಗ ಕೆಲಸ ಮಾಡೋರು ಸಿಗಲ್ಲ ಹಂಗಾಗತ್ತೆ ನೋಡಿ ಹಾಗಾದ್ರೆ ಬಿಜೆಪಿ ಸರ್ಕಾರ ಬಂದ್ರೆ ಎಲ್ಲ ಒಳ್ಳೇದಾಗತ್ತೆ ಬಿಜೆಪಿ ಆಗುತ್ತೆ ಸರ್ ಆಗುತ್ತೆ ಅದಕ್ಕೇನೆ ಅವರು ಈಗ ನೋಡಿ ಪ್ರಣಾಳಿಕೆನಲ್ಲಿ ಇದು ಮಾಡವ್ರೆ ಅಂತ ಇದನ್ನೇನು ಅವರು ಆಶ್ವಾಸನೆಗಳನ್ನೇನು ಕೊಟ್ಟಿಲ್ಲ ಕೆಲಸ ಆಗ ಅಂತವನೇನೆ ಇದು ಮಾಡಿರೋದು ಅವರು ಬಜೆಟ್ ಅಲ್ಲಿ ಇನ್ನು ಸ್ಥಳೀಯವಾಗಿ ಇಲ್ಲಿ ಬಿಜೆಪಿ ಇಲ್ಲೇ ಇದೆ ಇಲ್ಲಿ ಬಿಜೆಪಿ MLA ಇದ್ದಾರೆ ಸೊ ಕೆಲಸ ಮಾಡಿದಾರಾ ಇಲ್ಲಿ ಏನು ಕೆಲಸ ಆಗ್ತಾ ಇದೆ ಸರ್ ಮಾಡಿದ್ದಾರೆ ಸರ್ ಕೆಲಸ ಇವಾಗ ವರ್ಕ್ ಇವಾಗ ಸ್ವಲ್ಪ ಜಾಸ್ತಿ ಸ್ಟಾರ್ಟ್ ಆಗಿದೆ ಫಸ್ಟು ಮಾಡಿದ್ದಾರೆ ಅವರು ಮಾಡಿದ್ರೇ ಅವ್ರು ಕಂಟಿನ್ಯೂ ಗೆಲಿಯೋಕ್ಕೆ ಸಾಧ್ಯ ಇಲ್ಲ ಜನಗಳು ಯಾರು ಇವತ್ತು ಯಾರು ಮೂರ್ಖರಲ್ಲ ಸರ್ ಇವತ್ತು ಪ್ರತಿಯೊಬ್ಬರು ಅವತ್ತೇನು ಮನೆಯಲ್ಲಿ ಟಿವಿ ಇರಲಿಲ್ಲ ಮೀಡಿಯಾದವ್ರು ಇರಲಿಲ್ಲ ಯಾರೂ ಇರಲಿಲ್ಲ ಇವತ್ತು ಪ್ರತಿಯೊಂದು ಎಲ್ಲ ಬಂದಿದೆ ಎಲ್ಲ ಜನ ಮನೆಯಲ್ಲೇ ಕೂತ್ಕೊಂಡು ನೋಡ್ತಾರೆ ಅದರಿಂದ ಜನಕ್ಕೆಲ್ಲ ಗೊತ್ತು ಈಗ ಬಸವನಗುಡಿ ಜನ ತುಂಬ ಬುದ್ಧಿವಂತರು ಎಜುಕೇಟೆಡ್ಡು ಇಲ್ಲಿ BJP ಸರ್ಕಾರ ಬರ್ತಾ ಇದೆ ಜನ ಏನು ನೋಡಿ ಓಟ್ ಹಾಕ್ತಾವ್ರಿ ಇಲ್ಲಿ BJP ಜನ ನೋಡಿ ಓಟ್ ಹಾಕ್ತಾರ ವ್ಯಕ್ತಿ ನೋಡಿ ಓಟ್ ಹಾಕ್ತಾರ ಅಲ್ಲಿ ವ್ಯಕ್ತಿ ಒಂದು ಅವರು ಕೆಲಸ ಮಾಡಿರೋದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ ಜನ ಅವ್ರು ಕೆಲಸ ಮಾಡಿದ್ರೇ ಸುಮ್ಮನೆ ಹೋಗಿ ಓಟ್ ಹಾಕಕ್ ಸಾಧ್ಯ ಇಲ್ಲ ರವಿ ಸುಬ್ರಹ್ಮಣ್ಯಂ ಕೆಲಸ ಮಾಡಿರೋದಕ್ಕೆ ಕಂಟಿನ್ಯೂ ಗೆಲ್ಸ್ಕೊಂಬತ್ತಾವ್ರೆ ಹಾಗಾದ್ರೆ ಮುಂದಿನ MLA ಇಲ್ಲೇನು 2023 ಈ ಒಂದು ಬಸವನಗುಡಿ ಕ್ಷೇತ್ರಕ್ಕೆ ಯಾರಾಗ್ಬೋದು MLA ರವಿ ಸುಬ್ರಹ್ಮಣ್ಯ ಅವರೇ ಆತ ಅವರೇ